ಕುಪೇನ್ ರೆಡ್ಡಿಯವರನ್ನ ನಿಲ್ಲಿಸಿದ್ರಿ ಅಂತ. ಅದಕ್ಕೆ ಕುಪೇನ್ ರೆಡ್ಡಿಯವರು ಇವತ್ತು ಎಲ್ಲವನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಮಾನ್ಯ ಸೋನಿಯಾ ಗಾಂಧಿ ಮೇಡಮ್, ಸೋನಿಯಾ ಗಾಂಧಿ ಅವರನ್ನ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೇಳ್ದಂಥದ್ದು, ವೇಣುಗೋಪಾಲ್ ಅವ್ರನ್ನ ಕೇಳ್ದಂಥದ್ದು, ಕಾಂಗ್ರೆಸ್ ಪಕ್ಷದ ವಕ್ತಾರರು ಕರ್ನಾಟಕ ಇನ್ಚಾರ್ಜ್ ಸುರ್ಜಿವಾಲ್ ಅವ್ರ ಜೊತೆಗೆ ಮಾತಾಡಿ ನಾವು ನಮ್ಮ ಅಭ್ಯರ್ಥಿನ ಆಗಿದ್ದಂಥದ್ದು, ಇಷ್ಟೆಲ್ಲ ನಾಟಕಗಳಿಗೆ ಇವತ್ತು ನಮ್ಮ ಅಭ್ಯರ್ಥಿಯ ಸೋಲಿಗೆ, ಸೆಕ್ಯುಲರ್ ಪಕ್ಷದ ಒಂದು ಜನತಾದಳ ಜಾತ್ಯತೀತ ಪಕ್ಷ ಸೋಲಿಗೆ ಕಾರಣ ಯಾರಪ್ಪ ಅಂದರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ವೈಯಕ್ತಿಕ ದ್ವೇಷ, ಅಸೂಯೆ, ಸಂಕಟ, ಮೋಸ ಮಾಡ್ಬೇಕಂತಾನೇ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಕೊಂಚ ಸ್ವಲ್ಪವಾದ್ರೂ ಎಲ್ಲೋ ಒಂದು ಕಡೆ ಒಂದು ಗೌರವ ಇತ್ತು. ಆ ಗೌರವವನ್ನು ಇಡೀ ರಾಜ್ಯದ ಮುಂದೆ ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅವ್ರ ಬಣ್ಣ ಬಯಲಾಗಿದೆ. ಅವ್ರು ಯಾರು ಒಬ್ಬ ನಮ್ಮಂಥ ನಮ್ಮ ಪಕ್ಷದ ಸಜ್ಜನ ವ್ಯಕ್ತಿ ಕುಪೇನ್ ರೆಡ್ಡಿ ಅವರು ಕನ್ನಡಿಗ ನಿಂತಹ ಸಂದರ್ಭದಲ್ಲಿ ಒಬ್ಬ ಉತ್ತರ ಭಾರತದ ಲೆಹರ್ ಸಿಂಗ್ನ ಗೆಲ್ಸಲಿಕ್ಕೆ ಏನು ನೀವು ಒಳಒಪ್ಪಂದ ಮಾಡಿಕೊಂಡ್ರಿ ನೀವು ಮತ್ತು ಡಿ ಕೆ ಶಿವಕುಮಾರ್ ಅವರು? ನಿಮ್ಮ ಬಣ್ಣ ಇವತ್ತು ರಾಜ್ಯದ ಜನರ ಮುಂದೆ ಬೆತ್ತಲಾಗಿದೆ ಸಿದ್ದರಾಮಯ್ಯನವರೇ. ನಿಮ್ಮ ಮಾಟ ಇನ್ನು ಹೆಚ್ಚು ದಿನ ನಡೆಯೋದಿಲ್ಲ. ದೇವೇಗೌಡ ಸಾಹೇಬ್ರಂತ ಹಿರಿಯರ ಕಣ್ಣಲ್ಲಿ ನೀವು ಯಾವಾಗ ನೀವು ನೀರನ್ನು ತರಿಸಿದ್ದೀರಿ? ಕುಪೇನ್ ರೆಡ್ಡಿಯವರ ಸೋಲು ದೇವೇಗೌಡ ಕಣ್ಣಲ್ಲಿ, ತುಮಕೂರಿನಲ್ಲಿ ದೇವೇಗೌಡ ಸೋತಾದರೂ ಕೂಡ ಅಷ್ಟು ನೋವನ್ನು ಅನುಭವಿಸಿಲ್ಲ. ಅಷ್ಟು ನೋವನ್ನು ಕುಪೇನ್ ರೆಡ್ಡಿಯವರು ಮೊನ್ನೆ ಸೋತಂಥ ಸಂದರ್ಭದಲ್ಲಿ ದೇವೇಗೌಡ ಸಾಹೇಬರು ನೋವನ್ನು ಅನುಭವಿಸಿದ್ದಾರೆ. ಆ ಶಾಪ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ತಟ್ಟೆ ಬಿಡೋದಿಲ್ಲ. ನೀವಿಬ್ಬರು ಸರ್ವನಾಶ ಆಗೋವಂಥ ದಿನ ಹತ್ರದಲ್ಲೇ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಟ್ಟಿಗೆ ನಮ್ಮಿಬ್ಬರು ಗಿರಾಕಿಗಳು ಹೋಗಿದ್ದಾರೆ. ಅವರು ಪ್ರತಿ ಹಳ್ಳಿ ಕಡೆ ಜಾತ್ರೆ ನಡೀತದೆ ಸಂತೆ, ಈ ಸಂತೆಯಿಂದ ಇನ್ನೊಂದು ಸಂತೆ ಮಾರಾಟ ಆಗಲಿಲ್ಲ ಅಂದರೆ ಹಸುಗಳನ್ನ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಈ ಕೋಲಾರದಲ್ಲಿ ಒಬ್ಬ ಹುಚ್ಚ, ಆ ತುಮಕೂರಿನಲ್ಲಿ ಒಬ್ಬ ಹುಚ್ಚ, ಇಬ್ಬರು ಹುಚ್ಚಿದ್ರು ಕರ್ಕೊಂಡು ಹೋಗಿದ್ದಾರೆ. ಕೊನೆಗೆ ಅವರಿಬ್ಬರನ್ನ ಕಸಾಯಿಖಾನೆಗೆ ಹೊಡೆಯತಕ್ಕಂಥ ದಿನ ಹತ್ರದಲ್ಲಿದೆ. ನಮ್ಮ ಕಾರ್ಯಕರ್ತರ ಮುಖಂಡರು ಮಾಡಿದಂಥ ಮೋಸ ಅದು, ಪಕ್ಷಕ್ಕೆ ಮಾಡಿದಂಥ ಮೋಸ, ಕುಪೇನ್ ರೆಡ್ಡಿಯವರು ಮಾಡಿದಂಥ ಮೋಸ ಅಲ್ಲ. ಅವರಿಬ್ಬರು ನಮ್ಮ ಪಕ್ಷಕ್ಕೆ, ಜೆ ಡಿ ಎಸ್ ಪಕ್ಷಕ್ಕೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮಾಡಿದಂಥ ದೊಡ್ಡ ಮೋಸ. ನಾವು ಬೆಂಗಳೂರು ನಗರದಲ್ಲಿ ಅವರಿಬ್ಬರು ಇಲ್ಲದ ಸಿಕ್ಕಿದ್ರೆ ನಾವು ಖಂಡಿತ ಅವ್ರ ಸರಿಯಾದ ಪಾಠವನ್ನು ಕಲಿಸ್ತೀವಿ. ಬೆಂಗಳೂರಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನಾವು ಕರೆ ಕೊಡ್ತಾ ಇದ್ದೇವೆ. ಅವರಿಬ್ಬರು ಎಲ್ಲೇ ಸಿಗಲಿ, ಆ ಶ್ರೀನಿವಾಸ್ ಕೂಡ ಎಲ್ಲಿ ಸಿಗ್ತಾನೆ, ಆ ಗುಬ್ಬಿ ಶ್ರೀನಿವಾಸ್ ಬಟ್ಟೆ ಬಿಚ್ಚಿ ಹೊಡಿತಕ್ಕಂಥ ದಿನ ಅವರಿಗೆ ಇದೆ, ಹತ್ರದಲ್ಲೇ ಇದೆ. ಭಾಳ ದೊಡ್ಡ ಮಾತನ್ನು ನೆನ್ನೆ ಕೂಡ ಮನೇಲಿ ಹೇಳ್ತಾರೆ, ಅಮರ ಕುತ್ತ ಅಮರ ಗಲ್ಲಿ ಮೇಷೇರ್ ಅಂತ. ಮನೆ ಒಳಗಡೆ ಕೂತ್ಕೊಂಡು ರೂಪಕ್ಕದಲ್ಲ ಶ್ರೀನಿವಾಸ್, ನಿಂಗೆ ತಾಕತ್ತಿದ್ರೆ ಬೆಂಗಳೂರು ಬಾ ನೋಡೋಣ, ನಾವ ನೀವ ತೋರಿಸ್ತೇವೆ.